ದಿನ ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನನ್ನ ಸಹಪಾಠಿಯಾದ ಸದಾನಂದ ಸುಬ್ನಳ್ಳಿ ಸರ್ಕಾರಿ ಪ್ರೌಢಶಾಲೆ ಮೇವುಂಡಿ ತಾಜಿ ಹಾವೇರಿ 28ನೇ ಅಖಿಲ ಭಾರತ ಮಕ್ಕಳ ವಿಜ್ಞಾನ ಸಮಾವೇಶ 2020-21ನೇ ಮಂಡಳಿಗೆ ತಮಗೆಲ್ಲರಿಗೂ ಸ್ವಾಗತ ಪ್ರಮುಖ ವಿಷಯವೇನೆಂದರೆ ಸುಸ್ಥಿರ ಜೀವನಕ್ಕಾಗಿ ವಿಜ್ಞಾನ ಉಪವಿಷಯ ಕೃಷಿ ಪರಿಸರ ವ್ಯವಸ್ಥೆಯ ಅಧ್ಯಯನ ಯೋಜನೆ ಶಿಶಿಕೆ ಸೂಕ್ಷ್ಮ ವಾತಾವರಣದ ಮೇಲೆ ಸಸ್ಯಗಳ ಪ್ರಭಾವ ಈ ವಿಷಯವನ್ನು ತೆಗೆದುಕೊಳ್ಳಲು ಕಾರಣವೇನೆಂದರೆ ನಮ್ಮ ಊರು ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಕಟ್ಟಕಡೆಯ ಗ್ರಾಮವಾಗಿದ್ದು ತುಂಗಭದ್ರೆಯ ನದಿ ದಡದಲ್ಲಿದ್ದು ಇಲ್ಲಿ ಕೃಷಿ ಮತ್ತು ಕೃಷಿ ಕಾರ್ಮಿಕರು ಹೆಚ್ಚಾಗಿ ಕಂಡುಬರುತ್ತಾರೆ ಮತ್ತು ಅವರ ಹೊಲದಲ್ಲಿರುವ ಗಿಡಮರಗಳನ್ನು ಹೆಚ್ಚಾಗಿ ಕಡಿಯುವುದರಿಂದ ಮಣ್ಣು ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವ ಪ್ರಮಾಣ ಕಡಿಮೆಯಾಗುತ್ತಿದೆ ಮತ್ತು ಸಸ್ಯಗಳ ಮೇಲೆ ವಾತಾವರಣದ ಪ್ರಭಾವ ವಾತಾವರಣದ ಮೇಲೆ ಸಸ್ಯಗಳ ಪ್ರಭಾವ ಇದನ್ನೆಲ್ಲ ಕುರಿತು ನಾವು ರೈತರಿಗೆ ಅರಿವು ಮೂಡಿಸುವುದಕ್ಕಾಗಿ ಈ ವಿಷಯವನ್ನು ತೆಗೆದುಕೊಂಡೆವು ಮತ್ತು ನಮ್ಮ ಶಿಕ್ಷಕರಾದ ವಿಜ್ಞಾನ ಶಿಕ್ಷಕರಾದ ವಿಎಂ ಗಡ್ಡೇಮಠ ಗುರುಗಳಿಂದ ವಿಷಯದ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಮೊದಲನೆಯ ದಿನ 6 ಊಜಿಗಳನ್ನು ತೆಗೆದುಕೊಂಡು ಅದರಲ್ಲಿ ಕಪ್ಪು ಮಣ್ಣನ್ನು ತುಂಬಿ ಮತ್ತು ಬೀಜಗಳನ್ನು ಹಾಕಿ ಒಂದು ಮಾದರಿ ಮನೆಯನ್ನು ತಯಾರಿಸಿದೆವು ಮತ್ತು ಆ ಮಾದರಿ ಮನೆಯ ಮುಂದೆ ಒಂದು 100 ml ಇರುವ ಒಂದು ಬೀಕರ್ ಅನ್ನು ತೆಗೆದುಕೊಂಡು ಅದರಲ್ಲಿ 8.2 cm ನೀರನ್ನು ತುಂಬಿಸಿ ಆ ಮಾದರಿ ಮನೆಯ ಮುಂದೆ ಇಟ್ಟೆವು ಮತ್ತು ಇನ್ನೊಂದು ಬೀಕರ್ ಅನ್ನು ತೆಗೆದುಕೊಂಡು ಸಸ್ಯಗಳಿಲ್ಲದ ಪ್ರದೇಶದಲ್ಲಿ ಇಟ್ಟು ಈ ಸಸ್ಯಗಳು ಇದ್ದ ಪ್ರದೇಶದಲ್ಲಿ ವಾತಾವರಣದ ಉಷ್ಣಾಂಶವನ್ನು ಅಳೆದೆವು ಮತ್ತು ಸಸ್ಯಗಳು ಇಲ್ಲದ ಪ್ರದೇಶದಲ್ಲಿರುವ ವಾತಾವರಣದ ಮೇಲೆ ಅದನ್ನು ಕೂಡ ಅಳೆದೆವು ಮತ್ತು ಪ್ರತಿದಿನ 12 ಗಂಟೆ 45 ನಿಮಿಷಕ್ಕೆ ಮಾಡಿದೆವು ಮತ್ತು ನಾವು ಬಳಸಿದ ಉಪಕರಣಗಳು ಮಾಡಿದ ವಿಧಾನ ಮತ್ತು ಪ್ರತಿದಿನ 12 ಗಂಟೆ 45 ನಿಮಿಷಕ್ಕೆ ನಾವು ತಾಪಮಾಪಕವನ್ನು ಅಳೆಯುತ್ತಿದ್ದೆವು ಇದರಿಂದ ನಮಗೆ ಸಸ್ಯಗಳಲ್ಲಿದ್ದ ಬೀಕರ್ನಲ್ಲಿರುವ ನೀರು ಹೆಚ್ಚಿಗೆ ಪ್ರಮಾಣದಲ್ಲಿ ಆವಿಯಾಗುವುದಿಲ್ಲ ಮತ್ತು ಸಸ್ಯಗಳು ಇಲ್ಲದ ಪ್ರದೇಶದಲ್ಲಿಟ್ಟ ಬೀಕರ್ನ ನೀರು ಆವಿ ಪ್ರಮಾಣ ಹೆಚ್ಚು ಆವಿಯಾಗುತ್ತದೆ ಎಂದು ಕಂಡುಬರುತ್ತದೆ ಇದರಿಂದ ನಮ್ಮ ತೀರ್ಮಾನವೇನೆಂದರೆ ಮತ್ತು ಇದು ನಾವು ಆವಿಯಾಗುವ ಪ್ರಮಾಣದ ಪ್ರತಿದಿನ ತಾಪಮಾಪಕವನ್ನು ಅಳೆದ ವೀಕ್ಷಣೆ ಮಾಡಿದ ಪಟ್ಟಿಗಳು ಮತ್ತು ಇದರಿಂದಾಗಿ ನಮ್ಮ ತೀರ್ಮಾನ ದಿನಾಂಕ 2/12/2021 ವಾತಾವರಣದ ಉಷ್ಣಾಂಶ 98.6 ಮತ್ತು ನೀರಿನ ಪ್ರಮಾಣ 8.2 cm ವಿವರಣೆ ಬೀಕರ್ನಲ್ಲಿ ನೀರನ್ನು ತುಂಬಿದ್ದು ಇದೇ ಥರ ನಾವು ಪ್ರತಿದಿನ ಚಾಟನ್ನು ಮಾಡಿದೆವು ಮತ್ತು ಬೀಕರ್ ಸಸ್ಯಗಳಿಲ್ಲದ ಪ್ರದೇಶದಲ್ಲಿಟ್ಟ ಬೀಕರ್ನಲ್ಲಿರುವ ನೀರು ದಿನಾಂಕ 2/12/2021 ವಾತಾವರಣದ ಉಷ್ಣಾಂಶ 98.6 ಫ್ಯಾರನ್ಹೀಟ್ ಮತ್ತು ನೀರಿನ ಪ್ರಮಾಣ 8.2 cm ವಿವರಣೆ ಬೀಕರ್ನಲ್ಲಿ ನೀರನ್ನು ತುಂಬಿದ್ದು ಮತ್ತು ಇದರಿಂದಾಗಿ ನಮ್ಮ ತೀರ್ಮಾನ
ಇದನ್ನೆಲ್ಲಾ ತಿಳಿದುಕೊಂಡ ನಾವು ರೈತರಿಗೆ ಅವರ ಮನೆಗೆ ಹೋಗಿ ಇದನ್ನೆಲ್ಲಾ ತಿಳಿಸಿ ರೈತರಿಗೆ ನಮ್ಮ ಸೂಕ್ಷ್ಮ ವಾಯುಗುಣದಲ್ಲಿನ ವಿಚಾರಗಳ ಬಗ್ಗೆ ತಿಳುವಳಿಕೆ ನೀಡಿದೆವು ಮತ್ತು ಸುಸ್ಥಿರ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬಹುದು ಎಂಬುದನ್ನು ಅವರಿಗೆ ತಿಳಿಸಿದೆವು ಮತ್ತು ಸೂಕ್ಷ್ಮ ವಾಯುಗುಣದಲ್ಲಿನ ಮಾಲಿನ್ಯವನ್ನು ತಡೆಗಟ್ಟುವುದನ್ನು ಕೂಡ ತಿಳಿಸಿದೆವು ಗಿಡ ಮರಗಳನ್ನು ಬೆಳೆಸಿ ನೀರು ಕಡಿಮೆ ಪ್ರಮಾಣದಲ್ಲಿ ಆವಿಯಾಗುವುದನ್ನು ತಿಳಿಸಿದೆವು ಮತ್ತು ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವುದು ಮತ್ತು ವಾಯುಗುಣದಲ್ಲಾಗುವ ಬದಲಾವಣೆಗಳನ್ನು ತಡೆಗಟ್ಟುವ ಕ್ರಮೇಣ ತಿಳಿಸುವುದು ವಾತಾವರಣದಲ್ಲಿರುವ ವಿಷಕಾರಿ ಅನಿಲಗಳನ್ನು ಯಾವ ರೀತಿ ಕಡಿಮೆ ಮಾಡಿ ಸುಸ್ಥಿರ ಅಭಿವೃದ್ಧಿ ಸಾಧಿಸುವುದು ಎಂಬುದನ್ನು ಕೂಡ ತಿಳಿಸಿದೆವು ಮತ್ತು ಜನರಿಗೆ ಅಭಿವೃದ್ಧಿ ಸಾಧಿಸುವುದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಿದೆವು ಮತ್ತು ಸುಸ್ಥಿರ ಅಭಿವೃದ್ಧಿ ಸಾಧಿಸುವುದಕ್ಕಾಗಿ ಗಿಡಮರಗಳನ್ನು ತಿಳಿಸುವುದು ಇಷ್ಟೆಲ್ಲ ನಾವು ರೈತರ ಮನೆಗೆ ಹೋಗಿ ಅವರಿಗೆ ಇಷ್ಟೆಲ್ಲ ಮಾಹಿತಿಯನ್ನು ನೀಡಿದೆವು ಇಷ್ಟು ಹೇಳಿ ನನ್ನ ಯೋಜನೆ ಶೀರ್ಷಿಕೆಯ ಬಗ್ಗೆ ತಮಗೆಲ್ಲ